ಬೊಜ್ಜು ಬರಲಿಕ್ಕೆ ಮೊದಲನೇ ಕಾರಣ ಎಲ್ಲರಿಗೂ ಗೊತ್ತಿರೋದೆ ಜಂಕ್ ಫುಡ್ಸ್. ಯಾರೋ ಒಬ್ಬರು ಬರೆಯುವಾಗ ಅದಕ್ಕೆ ಇಂಜಿನಿಯರ್ಡ್ ಜಂಕ್ ಫುಡ್ ಅಂತ ಕರೆದಿದ್ದರು. ಅಂದರೆ ನಮಗೆ ತುಂಬ ಚೀಪಾಗಿ ಸಿಗಬೇಕು, ಹೆಚ್ಚು ದಿನ ಬಾಳಿಕೆ ಬರಬೇಕು, ಟೇಸ್ಟ್ ಚೆನ್ನಾಗಿರಬೇಕು, ಈ ಥರ ಪ್ಲ್ಯಾನ್ ಮಾಡಿ ತಯಾರು ಮಾಡಿರೋದ್ರಿಂದ ಅದು ಇಂಜಿನಿಯರ್ಡ್ ಫುಡ್ ಅಂತ. ಆ ಜಂಕ್ ಫುಡ್ಗಳ ಬಗ್ಗೆ ಹಿಂದಿನ ಒಂದು ಎಪಿಸೋಡ್ನಲ್ಲಿ ಹೇಳಿದ್ದೆ. ಆ ವಿಡಿಯೋದ ಲಿಂಕನ್ನು ಐ ಬಟನ್ನಲ್ಲಿ ಇಟ್ಟಿರ್ತೇನೆ, ನೀವು ನೋಡ್ಕೊಳ್ಬೋದು. ಎರಡನೆಯ ಕಾರಣ ಅತಿಸ್ಥೌಲ್ಯಂ ಅತಿಸಂಪೂರ್ಣಾತ್, ಅಂದರೆ ಅತಿಯಾಗಿ ಆಹಾರ ಸೇವಿಸೋದು ಅಂತ. ಎಸ್ಪೆಷಲಿ ಹಸಿವೆ ಆಗದೇ ಇದ್ದರೂ ಕೂಡ ಫುಡ್ ತಗೊಳ್ಳೋದು, ಇದು ತುಂಬ ದೊಡ್ಡ ತಪ್ಪು. ಅದರಿಂದ ಕೇವಲ ಬೊಜ್ಜೊಂದೇ ಅಲ್ಲ, ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಬರ್ತವೆ. ಮನೆಯಲ್ಲಿ ತಿನ್ನಲಿಕ್ಕೆ ಬೇಕಾದಷ್ಟಿದೆ ಅಂತ ನಾಲ್ಗೆ ಕೇಳಿದಾಗೆಲ್ಲ ತಿನ್ನೋದಲ್ಲ, ಹೊಟ್ಟೆ ಕೇಳಿದಾಗ ಮಾತ್ರ ತಿನ್ನಬೇಕು, ಅದು ಅತಿಯಾದ ಪ್ರಮಾಣದಲ್ಲಿ ಅಲ್ಲ. ಇನ್ನೊಂದು ಸಕ್ಕರೆ. ಬಹುಶಃ ಸಕ್ಕರೆಯಷ್ಟು ಒಬೆಸಿಟಿಯನ್ನು ಉಂಟು ಮಾಡೋದು ಇನ್ಯಾವುದೂ ಇಲ್ಲವೇನು, ಅಷ್ಟರ ಮಟ್ಟಿಗೆ ಸಕ್ಕರೆ ತೊಂದರೆ ಉಂಟು ಮಾಡುತ್ತೆ. ಸಕ್ಕರೆ ಯಾಕೆ ವಿಷ, ಹೇಗೆ ವಿಷ ಅನ್ನೋದ್ರ ಬಗ್ಗೆ ನಾನು ಪೂರ್ತಿ ವಿವರಣೆಯನ್ನು ಅದೇ ವಿಡಿಯೋದಲ್ಲಿ ಹೇಳಿದ್ದೆ, ನೀವು ಅದನ್ನು ನೋಡ್ಕೊಳ್ಬೋದು. ಮುಂದಿನ ಕಾರಣ ರೀಫೈನ್ಡ್ ಆಯಿಲ್, ಅದರ ಬಗ್ಗೆ ಕೂಡ ಅದೇ ವಿಡಿಯೋದಲ್ಲಿ ಹೇಳಿದ್ದೇನೆ. ರೀಫೈನ್ಡ್ ಆಯಿಲ್ಗೆ ಅಲ್ಟರ್ನೇಟ್ ಏನು ಅನ್ನೋದನ್ನು ಸಹ ಹೇಳಿದ್ದೇನೆ. ಹಾಗಾಗಿ ಒಬೆಸಿಟಿ ನಿಮಗೆ ಇದೆ ಅಂತಾದರೆ ರೀಫೈನ್ಡ್ ಆಯಿಲ್ ಅಥವಾ ಹೊರಗಡೆ ಸಿಗುವಂಥ ಯಾವುದೇ ಎಣ್ಣೆನ ಬಿಡಲೇಬೇಕು. ಮೆಕ್ಯಾನಿಕಲಿ ಎಕ್ಸ್ಟ್ರಾಕ್ಟೆಡ್ ಅಥವಾ ನಿಮ್ಮ ಕಣ್ಣ ಮುಂದೆ ತಯಾರಾದಂಥ ಎಣ್ಣೆಯನ್ನೇ ನೀವು ಬಳಕೆ ಮಾಡಬೇಕು. ಜೊತೆಗೆ ಎಣ್ಣೆ ಒಳ್ಳೆಯದೇ ಆದರೂ ಕರಿಯೋದ್ರಿಂದ ಅದು ಕೆಟ್ಟ ಫ್ಯಾಟ್ ಆಗುತ್ತೆ, ಹಾಗಾಗಿ ಕರಿದ ಆಹಾರ ತಿನ್ನೋದನ್ನು ಕಡಿಮೆ ಮಾಡಬೇಕು. ಅಡುಗೆ ರುಚಿಯಾಗಬೇಕು ಅಂತ ಎಣ್ಣೆ ಜಾಸ್ತಿ ಹಾಕಿ ಅಡುಗೆ ಮಾಡೋದಲ್ಲ. ಇನ್ನು ಮುಂದಿನ ಕಾರಣ ಏನು, ಎಕ್ಸಸೈಸ್ ಮಾಡದೇ ಇರೋದು. ತಪ್ಪು ಕಲ್ಪನೆಗಳ ಬಗ್ಗೆ ಹೇಳುವಾಗ ಎಕ್ಸಸೈಸಸ್ಸನ್ನು ಅತಿಯಾಗಿ ಮಾಡೋದು ತಪ್ಪು ಅಂತ ಹೇಳಿದೆ. ಹಾಗೆ ಎಕ್ಸಸೈಸ್ ಮಾಡದೇ ಇರೋದು ಕೂಡ ಸರಿಯಲ್ಲ. ಸದ್ಗುರು ಜಗ್ಗಿ ವಾಸುದೇವ್ ಒಂದ್ಸಲ ಹೇಳಿದರು, ಒಮ್ಮೆ ಆದಿಮಾನವರ ಬಗ್ಗೆ ಯೋಚನೆ ಮಾಡಿದರೆ ದೇವರು ನಮಗೆ ಎಂಥ ದೇಹ ಕೊಟ್ಟಿದ್ದಾನೆ ಅಂತ ಗೊತ್ತಾಗತ್ತೆ. ಒಂದು ದಿನದಲ್ಲಿ 10 ಮರ ಕಡಿಯೋದು, 15 ಕಿಲೋಮೀಟರ್ ನಡೆಯೋದು, ಚಿರತೆಯೋ ಕರಡಿಯೋ ಯಾವುದೋ ಪ್ರಾಣಿ ಜೊತೆಗೆ ಫೈಟ್ ಮಾಡೋದು, ಬೇಟೆ ಆಡೋದು, ಹೀಗೆ ದುಡಿಬೇಕು ಅಂತ ದೇವರು ದೇಹ ಕೊಟ್ಟಿದ್ದಾನೆ. ಆದರೆ ನಾವು ದೇಹವನ್ನು ಎಷ್ಟು ಬಳಸ್ತಾ ಇದ್ದೀವಿ ಅಂತ. ಹೌದಲ್ವಾ, ಇದರಲ್ಲಿ 1% ಬಳಸಿದರೂ ಸಾಕಿತ್ತು, ನಮ್ಮ ಆರೋಗ್ಯ ಚೆನ್ನಾಗಿರ್ತಿತ್ತು. ಒಬೆಸಿಟಿ ಬರಬಾರ್ದು ಅಂದರೆ ದಿನಕ್ಕೆ ಒಂದು ಸ್ವಲ್ಪ ಹೊತ್ತಾದರೂ ಎಕ್ಸಸೈಸ್ ಮಾಡೋದು ಅನಿವಾರ್ಯ, ಬೇರೆ ದಾರಿನೇ ಇಲ್ಲ. ಮುಂದಿನ ಕಾರಣ ಸ್ಟ್ರೆಸ್. ಅರೆ, ಚಿಂತೆ ಮಾಡಿದರೆ ವೇಟ್ ಕಡಿಮೆ ಆಗಬೇಕಲ್ವಾ ಅಂತ ನಿಮಗನಿಸ್ಬೋದು. ಈ ಚಿಂತೆ ಮತ್ತು ಒತ್ತಡದಿಂದ ವೇಟ್ ಹೆಚ್ಚು ಆಗುತ್ತೆ. ಯಾಕೆಂದರೆ ಇದರಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ನಮ್ಮ ವೇಟ್ ಬಹಳ ಬೇಗ ಹೆಚ್ಚಾಗಲಿಕ್ಕೆ ಕಾರಣ ಆಗುತ್ತೆ. ಜೊತೆಗೆ ಚಿಂತೆ ಮತ್ತು ಒತ್ತಡವನ್ನು ತಡೆದುಕೊಳ್ಳಲಿಕ್ಕೆ ನಾವು ಪದೇ ಪದೇ ಫುಡ್ ತಗೊಳ್ತೇವೆ, ಅದಕ್ಕೆ ಫುಡ್ ಫಾರ್ ಎಮೋಷ್ನಲ್ ಕಂಫರ್ಟ್ ಅಂತ ಹೇಳ್ತಾರೆ, ಅದರಿಂದ ವೇಟ್ ಹೆಚ್ಚಾಗತ್ತೆ. ಮತ್ತೊಂದು ದೊಡ್ಡ ಕಾರಣ ಔಷಧಗಳು. ಆ್ಯಂಟಿಸೈಕೋಟಿಕ್ಸ್, ಅಂದರೆ ಮಾನಸಿಕ ಸಮಸ್ಯೆಗಳಿಗೆ ಕೊಡುವಂಥ ಔಷಧಗಳು, ಡಯಾಬಿಟಿಸ್ನ ಔಷಧಗಳು, ಫಿಟ್ಸ್ ಬರಬಾರ್ದು ಅಂತ ಕೊಡುವಂಥ ಆ್ಯಂಟಿಸೀಜರ್ಸ್, ಸ್ಟಿರಾಯ್ಡ್ಗಳು, ನಿದ್ದೆ ಮಾತ್ರೆಗಳು, ಮಕ್ಕಳಾಗೋದನ್ನು ತಡೆಯೋ ಮಾತ್ರೆಗಳನ್ನು ಬಳಕೆ ಮಾಡೋದ್ರಿಂದ ವೇಟ್ ಹೆಚ್ಚಾಗತ್ತೆ. ಆದರೆ ವೇಟ್ ಹೆಚ್ಚಾಗತ್ತೆ ಅಂತ ಕೆಲವೊಂದನ್ನು ವೈದ್ಯರ ಸಲಹೆ ಇಲ್ಲದೆ ಯಾವುದೇ ಕಾರಣಕ್ಕೂ ಎಬ್ರಪ್ಟ್ಲಿ ನಿಲ್ಲಿಸಲೇಬಾರ್ದು. ಯಾಕೆಂದರೆ ಬೇರೆ ಯಾವುದೋ ಸಮಸ್ಯೆಗೆ ಅಂತ ಕೊಟ್ಟಿರ್ತಾರೆ, ಆ ಸಮಸ್ಯೆ ಹೆಚ್ಚಾಗಿ ಒಬೆಸಿಟಿ ಏನು ದೊಡ್ಡ ಸಮಸ್ಯೆ ಆಗಿರಲಿಲ್ಲ, ಇದನ್ನು ಏನು ಮಾಡೋದಪ್ಪ ಅನ್ನೋ ತಲೆಬಿಸಿ ಆಗಿಬಿಡತ್ತೆ. ಯಾವುದೇ ಕಾರಣಕ್ಕೂ ಅವುಗಳನ್ನು ಎಬ್ರಪ್ಟ್ಲಿ ಸ್ಟಾಪ್ ಮಾಡಬೇಡಿ. ಆದರೆ ಕೆಲವೊಂದು ಬದಲಾವಣೆಗಳನ್ನು ನಾವು ಮಾಡ್ಕೊಳ್ಬೋದು. ಏನು ಅಂದರೆ ಸ್ವಲ್ಪ ಖಿನ್ನತೆಯನ್ನು ಕಡಿಮೆ ಮಾಡಿಕೊಳ್ಳೋ ಹಾಗೆ ಏನಾದರೂ ಅಲ್ಟರ್ನೇಟ್ ವ್ಯವಸ್ಥೆ ಇದ್ದರೆ ಅದನ್ನು ಅಳವಡಿಸ್ಕೊಂಡು ಖಿನ್ನತೆ ಸರಿ ಮಾಡಿಕೊಂಡ್ರೆ ಆ್ಯಂಟಿ ಡಿಪ್ರೆಸೆಂಟ್ಸ್ ಟ್ಯಾಬ್ಲೆಟ್ಸ್ ಬೇಕಾಗೋದಿಲ್ಲ. ಆಮೇಲೆ ಕಾಂಡೋಮ್ಗಳನ್ನು ಬಳಕೆ ಮಾಡಿದರೆ ಮಕ್ಕಳಾಗದೇ ಇರೋ ಹಾಗೆ ಮಾತ್ರೆಗಳನ್ನು ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಡಯಾಬಿಟೀಸನ್ನು ನಮ್ಮ ಲೈಫ್ ಸ್ಟೈಲಿಂದ ಕಂಟ್ರೋಲಿಗೆ ತಂದುಕೊಂಡ್ರೆ ಇದಕ್ಕೂ ಕೂಡ ಮೆಡಿಸಿನ್ಸ್ ಅವಶ್ಯಕತೆ ಇಲ್ಲ. ಹೀಗೆಲ್ಲ ಬದಲಾವಣೆ ಮಾಡಿಕೊಳ್ಬೋದು. ಮುಂದಿನ ಕಾರಣ ಗಟ್ ಬ್ಯಾಕ್ಟೀರಿಯಾ, ಅಂದರೆ ನಮ್ಮ ಕರುಳಿನಲ್ಲಿರುವಂಥ ಬ್ಯಾಕ್ಟೀರಿಯಾಗಳಲ್ಲಿ ಆಗಿರುವಂಥ ಸಮಸ್ಯೆ. ಅದಕ್ಕೆ ಮುಖ್ಯ ಕಾರಣ ನಮ್ಮ ಫುಡ್ ಆಗಿರ್ತದೆ, ಎಸ್ಪೆಷಲಿ ಜಂಕ್ ಫುಡ್. ಜೊತೆಗೆ ಅತಿಯಾಗಿ ಆ್ಯಂಟಿಬಯೋಟಿಕ್ಸ್, ಆಸಿಡಿಟಿ ಮಾತ್ರೆಗಳನ್ನು ತಗೊಳ್ಳೋದ್ರಿಂದ ನಮ್ಮ ಕರುಳಲ್ಲಿ ಇರುವಂಥ ಬ್ಯಾಕ್ಟೀರಿಯಾಗಳಲ್ಲಿ ಸಮಸ್ಯೆ ಉಂಟಾಗುತ್ತೆ. ಇವುಗಳ ಕಾರಣದಿಂದಾಗಿ ನಮಗೆ ಒಬೆಸಿಟಿ ಉಂಟಾಗಬಹುದು. ಮತ್ತು ಹಾರ್ಮೋನಲ್ ಚೇಂಜಸ್ಸಿಂದ ನಮ್ಮಲ್ಲಿ ವೇಟ್ ಹೆಚ್ಚಾಗುತ್ತೆ. ಉದಾಹರಣೆಗೆ ಹೈಪೋಥೈರಾಯ್ಡಿಸಮ್, ಥೈರಾಯ್ಡ್ನ ಸಮಸ್ಯೆ, ಕಶಿಂಗ್ ಸಿಂಡ್ರೋಮ್, ಈ ಥರ ಸಮಸ್ಯೆಗಳಿಂದಾಗಿ ಹಾರ್ಮೋನಲ್ ಚೇಂಜಸ್ ಆಗಿ ನಮ್ಮ ವೇಟ್ ಬಹಳ ಬೇಗ ಹೆಚ್ಚಾಗ್ತಾ ಹೋಗ್ಬಿಡತ್ತೆ. ಅದಕ್ಕೆ ವೈದ್ಯರನ್ನು ಭೇಟಿಯಾಗಿ ಸಮಸ್ಯೆ ಎಲ್ಲಿದೆ ಅಂತ ನೋಡಿಕೊಂಡು ಸರಿ ಮಾಡಿಕೊಳ್ಬೇಕು. ನನಗೆ ವೇಟ್ ಹೆಚ್ಚಾಗಿದೆ ಅಂತ ಊಟ ಬಿಟ್ಟು ಇನ್ನೇನೇನೋ ಮಾಡಿಕೊಂಡು ಸಮಸ್ಯೆಯನ್ನು ಅನುಭವಿಸೋದಲ್ಲ.
ಯಾವುದೇ ಸಮಸ್ಯೆ ಆದರೂ ಅದಕ್ಕೆ ಮೂಲ ಕಾರಣ ಏನಿದೆ ಅಂತ ನೋಡಿ ಸರಿ ಮಾಡ್ಕೊಂಡ್ರೆ ಅದು ದೊಡ್ಡ ತೊಂದರೆ ಆಗಿರೋದಿಲ್ಲ. ಇನ್ನೊಂದು ಕಾರಣ ಏನಂದ್ರೆ ಹಿಂದೆ ನಾವು ವೇಟ್ ಲಾಸ್ ಮಾಡಲಿಕ್ಕೆ ಮಾಡಿರೋ ಪ್ರಯತ್ನಗಳ ಕಾರಣದಿಂದ ಆಗಿರೋದು. ಕ್ಲಿಯರ್ ಆಗಿ ಹೇಳಬೇಕು ಅಂದರೆ ಹಿಂದೆ ನೀವು ವೇಟ್ ಲಾಸ್ ಮಾಡ್ಕೊಳ್ಳಿಕ್ಕೆ ಏನೇನೋ ಪ್ರಯತ್ನಗಳನ್ನು ಮಾಡಿ ಒಂದು 10 ಕೆಜಿ ಕಡಿಮೆ ಮಾಡ್ಕೊಂಡಿರ್ತೀರಿ, ಆಮೇಲೆ 15 ಕೆಜಿ ಹೆಚ್ಚಾಗಿರುತ್ತೆ. ಈ ರೀತಿಯ ಪ್ರಯತ್ನಗಳ ಕಾರಣದಿಂದಾಗಿ ಆಗುವಂಥ ವೇಟ್ ಏನಿದೆಯಲ್ಲ, ಇದು ತುಂಬ ದೊಡ್ಡ ಸಮಸ್ಯೆ ಕಾರಣ ಆಗುತ್ತೆ. ಇದನ್ನು ಇಳಿಸ್ಕೊಳ್ಳೋದು ಕೂಡ ತುಂಬ ಕಷ್ಟ ಆಗಿಬಿಡುತ್ತೆ. ಇನ್ನೊಂದು, ಸರಿಯಾಗಿ ನಿದ್ರೆ ಮಾಡದೇ ಇರೋದು. ರಾತ್ರಿ ಸರಿಯಾಗಿ ನಿದ್ರೆ ಮಾಡದೇ ಇರೋದರಿಂದ ನಮ್ಮಲ್ಲಿ ಸ್ಟ್ರೆಸ್ ಹೆಚ್ಚಾಗುತ್ತೆ. ಅದರಿಂದ ಏನೇನಾಗುತ್ತೆ ಅಂತ ನಾನು ಆಗಲೇ ಹೇಳಿದ್ದೇನೆ. ಹಾಗಾಗಿ ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಬೇಕು. ಇನ್ನು ಹಗಲು ನಿದ್ರೆ ಮಾಡೋದ್ರಿಂದನೂ ವೇಟ್ ಹೆಚ್ಚಾಗುತ್ತೆ. ಆಯುರ್ವೇದದಲ್ಲಿ ಒಂದು ಕಡೆ ಹೇಳ್ತಾರೆ, ವರಾಹ ಇವ ಪುಷ್ಯತಿ ಅಂತ, ಅಂದರೆ ಹಗಲು ನಿದ್ರೆ ಮಾಡಿದವನು ಹಂದಿ ಬೆಳೆದ ಹಾಗೆ ಬೆಳೀತಾನೆ ಅಂತ. ಈಗ ಕೊನೆಯ ಕಾರಣ ನೋಡೋಣ. ಈ ಕಾರಣವನ್ನು ಸರಿ ಮಾಡಿಕೊಳ್ಳಲಿಕ್ಕೆ ನಮ್ಮ ಹತ್ರ ಸಾಧ್ಯ ಇಲ್ಲ. ಇದು ಜೆನೆಟಿಕ್ಸ್. ಜೆನೆಟಿಕ್ಸ್ ಅಂದರೆ ನಮ್ಮ ತಂದೆ ತಾಯಿ ಅಥವಾ ನಮ್ಮ ವಂಶದಲ್ಲಿಯೇ ಒಬೆಸಿಟಿ ಇದ್ದರೆ ಆಗ ನಮ್ಮ ಹಣೆ ಬರಹದಲ್ಲೇ ಒಬೆಸಿಟಿ ಬರ್ಕೊಂಡಿರ್ತದೆ. ಹಾಗಾಗಿ ಎಷ್ಟು ಪ್ರಯತ್ನ ಮಾಡಿದರೂ ಒಬೆಸಿಟಿಯನ್ನು ತಪ್ಪಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಮೂರೂ ಭಾಗಗಳಲ್ಲಿ ಹೇಳೋ ವಿಷಯಗಳನ್ನು ಫಾಲೋ ಮಾಡಿದರೆ ಅದನ್ನು ಹತೋಟಿಯಲ್ಲಿ ಖಂಡಿತ ಇಟ್ಕೊಳ್ಬೋದು. ಅದಕ್ಕೆ ನಾವು ಮಗುವನ್ನು ಪಡೆಯೋ ಮೊದಲು ಒಬೆಸಿಟಿಯನ್ನು ಸರಿ ಮಾಡಿಕೊಳ್ಬೇಕು. ಯಾಕೆ ಅಂದರೆ ಹಾಗೆ ಮಾಡ್ಕೊಳ್ಳಿಲ್ಲ ಅಂದರೆ ನಮ್ಮಿಂದಾನೇ ಹುಟ್ಟೋ ಮಗು ಅದೂ ಕೂಡ ಒಬೆಸಿಟಿಯನ್ನು ಪಡ್ಕೊಂಡು ಹುಟ್ಟೋ ಹಾಗಾಗತ್ತೆ. ಹಾಗಾಗಿ ನಾನು ಈ ಸತ್ಪುತ್ರ ಪ್ರಾಪ್ತಿರಸ್ತು ಅಥವಾ ಗರ್ಭ ಸಂಸ್ಕಾರದ ವಿಷಯದಲ್ಲಿ ಇಷ್ಟೊಂದು ಒತ್ತು ಕೊಡ್ತಾ ಇರೋದು, ನಮಗಿರೋ ಸಮಸ್ಯೆಗಳನ್ನು ನಮ್ಮ ಮಕ್ಕಳಿಗೆ ಕೊಡಬಾರ್ದು ಅಂತ. ಮುಂದಿನ ಎಪಿಸೋಡ್ನಲ್ಲಿ ಬೊಜ್ಜನ್ನು ಕಡಿಮೆ ಮಾಡೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೇನೆ. ಧನ್ಯವಾದ.